ನಮಸ್ಕಾರ ಇನ್ನೇನು ಮಾರ್ಚ್ ಮುಗೀತಾ ಬರ್ತಾ ಇದೆ ಅಂತ ಅಂದಾಗ ಎರಡು ತರಹದ ಜನರಲ್ಲಿ ಸಿಕ್ಕಾಪಟ್ಟೆ ಗಾಬರಿ ಇರುತ್ತೆ ಮೊದಲನೇದು ಪರ್ಫಾರ್ಮೆನ್ಸ್ ಅಪ್ರೇಸಲ್ಗೆ ಕಾದು ಕೂತಿರುವಂತಹ ಉದ್ಯೋಗಿಗಳಲ್ಲಿ ಎರಡನೇದು ಅದಕ್ಕಿಂತ ಹೆಚ್ಚಿನ ಗಾಬರಿ ಇರೋದು ಮಕ್ಕಳಿಗೆ ಬೇಸಿಗೆ ರಜಾ ಬಂದಿರುವಂತಹ ಪೋಷಕರಲ್ಲಿ ನಮ್ಮದು ಎಂಥ ವಿಚಿತ್ರ ಜನ್ರೇಷನ್ ನೋಡಿ ಹ್ಮ್ ನಮ್ಮ ಪೇರೆಂಟ್ಸ್ಗೂ ನಾವು ಹೆದರಿ ಬದುಕಿದ್ವಿ ಈಗ ಮಕ್ಕಳಿಗೂ ಹೆದರಿ ಬದುಕ್ತಾ ಇದೀವಿ ಯಾಕೆ ಮಕ್ಕಳಿಗೆ ರಜಾ ಬಂತು ಅಂದರೆ ಪೇರೆಂಟ್ಸ್ಗೆ ಭಯ ಮೊದಲನೇ ಕಾರಣ ಅವ್ರನ್ನ ಈ ರಜದಲ್ಲಿ ಸಂಭಾಳಿಸ್ಬೇಕಲ್ಲಪ್ಪ ಅವರು ಇದನ್ನು ಕಿತ್ತುತ್ತಾರೆ ಅದನ್ನು ಮುರಿತಾರೆ ಇದನ್ನು ಹರಿತಾರೆ ಇನ್ನೇನೋ ಮಾಡ್ತಾರೆ ನಾವು ಇಲ್ಲದೆ ಇರಬೇಕಾರೆ ಅದೇನು ಮಾಡ್ಕೊಳ್ತಾರೋ ಅಂತ ಥರದ್ದು ಮೊಬೈಲ್ ಇಟ್ಕೊಂಡು ಕೂತ್ಬಿಡ್ತಾರೆ ಇಡೀ ದಿನ ಅಂತ ಅನ್ನೋಂಥದ್ದು ಅಥವಾ ಇನ್ಯಾವುದೋ ಅಪರೂಪ ಇವತ್ತಿಗೆ ಆದರೂ ಮಗು ಆಚೆ ಆಳಕ್ಕೆ ಅಂತ ಹೋದರೆ ಒಳಕ್ಕೆ ಬರಲ್ವಲ್ಲ ಎಷ್ಟೊತ್ತಾದರೂ ಅಂತ ಅನ್ನೋವಂಥದ್ದು ಅದು ಹೆಚ್ಚು ನಮ್ಮ ಕಾಲದ ಸಮಸ್ಯೆ ಅಂತ ಅನಿಸುತ್ತೆ ಇವತ್ತಿಂದು ಮೊಬೈಲ್ದೇ ಹೆಚ್ಚು ಸಮಸ್ಯೆ ಅಂತ ಅನಿಸುತ್ತೆ ಸೊ ಆ ರೀತಿಯ ಭಯ ಗಾಬರಿಗಳು ಅದಕ್ಕಿಂತಲೂ ದೊಡ್ಡ ಭಯ ಗಾಬರಿ ಏನಪ್ಪ ಅಂತ ಅಂದರೆ ಪೋಷಕರಿಗೆ ತಮ್ಮ ಮಕ್ಕಳ ಜೊತೆ ಮಾತಾಡೋದಕ್ಕೆ ವಿಷಯ ಇಲ್ಲದೆ ಇರೋವಂಥದ್ದು ಆ ಕಾರಣವಾಗಿ ಅವ್ರಿಗೆ ಮಕ್ಕಳನ್ನ ನೋಡಿದ್ರೆ ಇಲ್ಲ ಏನೋ ಅವ್ರು ಮಾಡ್ತಾ ಇರೋ ತಪ್ಪಿನ ಬಗ್ಗೆನೋ ಮತ್ತೊಂದ್ರ ಬಗ್ಗೆನೋ ಏನೋ ಒಂದು ಖ್ಯಾತೆ ತೆಗೆಯೋದು ಅಥವಾ ಹೇಗಾದರೂ ಅವಾಯ್ಡ್ ಮಾಡ್ಬಿಡೋದು ಮಕ್ಕಳನ್ನ ಅಥವಾ ಅವ್ರ ಕೈಗೆ ಫೋನ್ ಕೊಟ್ಬಿಡೋದು ಈ ರೀತಿಯದ್ದು ನಡೀತಾ ಇರುವಂಥದ್ದು ಇನ್ನು ಈ ಬೇಸಿಗೆ ರಜಾ ಎರಡೂವರೆ ತಿಂಗಳು ಮಗು ಜೊತೆ ಇರಬೇಕು ಅಂತ ಅಂದರೆ ಇಟ್ ಹ್ಯಾಸ್ ಬಿಕಮ್ ಅ ಬಿಗ್ ಸೋರ್ಸ್ ಆಫ್ ಸ್ಟ್ರೆಸ್ ಫಾರ್ ಪೇರೆಂಟ್ಸ್ ಏನು ಮಾತಾಡೋದು ಮಾತಾಡೋದಕ್ಕೆ ವಿಷಯನೇ ಇಲ್ವಲ್ಲ ಮಗು ಜೊತೆ ಅನ್ನೋವಂಥದ್ದು ಆ್ಯಕ್ಚುಲಿ ಇವತ್ತಿನ ಕಾಲದಲ್ಲಿ ಮಾತಾಡೋದಕ್ಕೆ ವಿಷಯ ಇರಬೇಕಾಗಿತ್ತು ದೇ ಶುಡ್ ಬೀನ್ ಅ ಲಾಟ್ ಆಫ್ ಕಾಮನ್ ಗ್ರೌಂಡ್ ಬಿಕಾಸ್ ವಿ ಲಿವ್ ಇನ್ ಅನ್ ಏಜ್ ಆಫ್ ಇನ್ಫಾರ್ಮೇಷನ್ ಆದರೆ ಈ ಇನ್ಫಾರ್ಮೇಷನ್ನೇ ಮತ್ತೊಂದು ಸಮಸ್ಯೆಗೆ ಎಡೆ ಮಾಡಿಕೊಟ್ಟು ಮಕ್ಕಳು ಕನ್ಸ್ಯೂಮ್ ಮಾಡೋ ಇನ್ಫಾರ್ಮೇಷನ್ನೇ ಬೇರೆ ತರಹದ್ದಾಗ್ಬಿಟ್ಟು ದೊಡ್ಡವ್ರು ಕನ್ಸ್ಯೂಮ್ ಮಾಡೋ ಇನ್ಫಾರ್ಮೇಷನ್ನೇ ಬೇರೆ ತರಹದ್ದಾಗ್ಬಿಟ್ಟು ಆ ಕಾಮನ್ ಗ್ರೌಂಡ್ ಏರ್ಪಡೋದು ಕಷ್ಟ ಆಗ್ತಾ ಇದೆ ಆ ಕಾರಣಕ್ಕಾಗಿ ಮಕ್ಕಳಿಗೆ ರಜಾ ಬಂತು ಅಂದರೆ ಮಕ್ಕಳ ಜೊತೆ ಹೆಚ್ಚು ಸಮಯ ಕಳಿಬೇಕು ಅಂತಂದರೆ ಅದು ಎಷ್ಟೋ ಜನ ಪೇರೆಂಟ್ಸ್ಗೆ ಸಂತೋಷದ ವಿಷಯವಾಗಿರದೆ ಒತ್ತಡದ ವಿಷಯವಾಗಿ ಪರಿಣಮಿಸ್ಬಿಟ್ಟಿರುವಂಥದ್ದು ಇದಕ್ಕೆ ಪರಿಹಾರ ಏನು ಹೀಗೆ ಅಂತಾನೆ ಹೇಳೋಕ್ಕಾಗದೇ ಇದ್ರು ಟು ಮೇಕ್ ಅ ಸ್ಟಾರ್ಟ್ ಇಸ್ ಅ ಗುಡ್ ಪ್ರೋಗ್ರೆಸ್ ಟುವರ್ಡ್ಸ್ ಅ ಸೊಲ್ಯೂಷನ್ ಅಂದರೆ ಮೊದಲಿಗೆ ಮಾತಾಡೋದಕ್ಕೆ ಶುರು ಮಾಡಿಬಿಡ್ಬೇಕು ಏನು ಮಾತಾಡೋದು ಏನಾದರೂ ಮಾತಾಡಿ ಆದರೆ ಆದಷ್ಟು ಎಲ್ ಎನ್ ಆರ್ ರೂಸ್ವೆಲ್ಟ್ ಕೊಟ್ಟಿರುವಂತಹ ಸೂತ್ರವನ್ನು ಬರೆಸಿ ಏನಪ್ಪ ಎಲ್ಲ ರೂಸ್ವೆಲ್ಟ್ ಹೇಳೋದು ಅಂತ ಅಂದರೆ ಗ್ರೇಟ್ ಮೈಂಡ್ಸ್ ಡಿಸ್ಕಸ್ ಐಡಿಯಾಸ್ ಆವ್ರೇಜ್ ಮೈಂಡ್ಸ್ ಡಿಸ್ಕಸ್ ಈವೆಂಟ್ಸ್ ಸಿಲ್ಲಿ ಮೈಂಡ್ಸ್ ಡಿಸ್ಕಸ್ ಪೀಪಲ್ ಅಂತ ಮಕ್ಕಳ ಜೊತೆ ನಾವು ಮಾತಾಡಬೇಕಾದ್ರೆ ಇನ್ನೊಬ್ಬರ ಬಗ್ಗೆನೋ ಕೆಟ್ಟದ್ದು ಅದು ಇದು ಅವ್ರ ಬಗ್ಗೆ ಗಾಸಿಪ್ಪು ಆ ಥರದನ್ನ ಮಾತಾಡದೆ ಕನಿಷ್ಠ ಆ ಈವೆಂಟ್ಗಳ ಲೆಕ್ಕದಲ್ಲಿ ಪ್ರಕರಣಗಳು ವಿಷಯಗಳ ಲೆಕ್ಕದಲ್ಲಿ ಆದರೆ ಸಾಧ್ಯ ಆದರೆ ಅದಕ್ಕೂ ಮೀರಿ ಮೇಲಿನ ಹಂತವಾದ ಐಡಿಯಾಸ್ನ ಮಕ್ಕಳ ಜೊತೆ ಬ್ರೈನ್ ಸ್ಟಾಮ್ ಮಾಡೋದು ಹೊಸ ವಿಚಾರಗಳನ್ನು ಮಕ್ಕಳು ತಮ್ಮ ಮನಸ್ಸಿಗೆ ತಂದುಕೊಳ್ಳೋ ಥರ ಮಾಡೋದು ಅವರ ಕಲ್ಪನೆಗೆ ವಿಂಗ್ಸ್ ಕೊಡುವಂಥ ವಿಷಯಗಳಿಗೆ ನಾವು ಇಂಬು ಕೊಡುವಂಥದ್ದು ಈ ಥರದ್ದನ್ನು ಮಾಡಬೇಕು ಈ ತರಹದ ಕಾನ್ವರ್ಸೇಷನ್ಗಳಲ್ಲಿ ಮಕ್ಕಳು ಎಂಗೇಜ್ ಆದಾಗ ಆಗುವಂತಹ ಆ ಇಂಟಲೆಕ್ಚುವಲ್ ಸ್ಟಿಮ್ಯುಲೇಷನ್ ಮತ್ತು ಅದರ ಜೊತೆಗೆ ಬರುವಂತಹ ಪೇರೆಂಟ್ ಚೈಲ್ಡ್ ಬಾಂಡಿಂಗ್ ವಿಲ್ ಬಿ ಅಮೇಝಿಂಗ್ ಎರಡನೇದು ಯು ನೀಡ್ ಟು ಕ್ರಿಯೇಟ್ ಕಾನ್ವರ್ಸೇಷನ್ ಡ್ರೈವರ್ಸ್ ಅಂದರೆ ಏನು ಕಾನ್ವರ್ಸೇಷನ್ ಡ್ರೈವರ್ಗಳು ಅಂತಂದರೆ ಮಾತಾಡೋದಕ್ಕೆ ಮಕ್ಕಳ ಜೊತೆ ವಿಷಯ ಉತ್ಪತ್ತಿ ಆಗುವಂಥದ್ದು ಹೇಗೆ ಆಗುತ್ತೆ ಅದು ಅಂತಂದರೆ ಮಕ್ಕಳು ಪ್ರಪಂಚವನ್ನು ಅವ್ರದ್ದೇ ದೃಷ್ಟಿನಲ್ಲಿ ಅನುಭವಿಸಿ ಬಂದು ನಿಮ್ಮ ಜೊತೆ ಅದನ್ನು ಡಿಸ್ಕಸ್ ಮಾಡಿದಾಗ ಅದಾಗಬೇಕು ಅಂತಂದರೆ ಏನಾಗಬೇಕು ಮಕ್ಕಳಿಗೆ ಸ್ನೇಹಿತರು ಇರಬೇಕು ಅವರು ಅವ್ರ ಜೊತೆ ಒಡನಾಡಿ ಅಲ್ಲಾದ ಅನುಭವಗಳನ್ನ ಮನೇಲಿ ಬಂದು ಹೇಳೋ ಥರ ಇರಬೇಕು ಅಥವಾ ಯಾವುದೋ ಒಂದು ಸಮ್ಮರ್ ಕ್ಯಾಂಪ್ಗೋ ಯಾವುದೋ ಒಂದು ನಾಟಕಕ್ಕೋ ಸಿನಿಮಾಕ್ಕೋ ಹೋಗಿ ಬಂದಂಥದ್ದಾಗಬೇಕು ಅದ್ರ ಬಗ್ಗೆ ಮಾತಾಡುವಂಥದ್ದಾಗಬೇಕು ಅಥವಾ ಇನ್ನೇನಿಲ್ಲ ಅಂತಂದ್ರು ಕನಿಷ್ಠ ಪಕ್ಷ ಮೊಬೈಲ್ನೇ ನೋಡ್ತಾ ಕೂರ್ಬೇಕು ಅನ್ನೋ ಹಠ ಇದ್ರೆ ಆ ಮೊಬೈಲ್ನ ಒಟ್ಟಿಗಾದ್ರೂ ಕೂತು ನೋಡಿದ್ರೆ ಅದರಲ್ಲಿರೋ ವಿಷಯಗಳನ್ನ ಮುಂಚೆ ಹೇಳಿದ್ನಲ್ಲ ಪೀಪಲ್ ಈವೆಂಟ್ಸ್ ಐಡಿಯಾಸ್ ಆದಷ್ಟುವೇ ಈವೆಂಟ್ಸ್ ಮತ್ತು ಐಡಿಯಾಸ್ಗಳ ಲೆಕ್ಕದಲ್ಲಿ ನಮ್ಮ ಬಯಾಸ್ಗಳು ಮಕ್ಕಳ ಮೇಲೆ ಪರಿಣಾಮ ಬೀಳದೇ ಇರೋವಂಥ ರೀತಿಯಲ್ಲಿ ಮಕ್ಕಳ ಜೊತೆ ಕಾನ್ವರ್ಸೇಷನ್ನಲ್ಲಿ ಸಂಭಾಷಣೆಯಲ್ಲಿ ತೊಡಗುವಂಥದ್ದು ಮೂರನೇದು ಸಾಧ್ಯ ಆದರೆ ಮಕ್ಕಳ ಜೊತೆ ಕೂಡಿ ಮಾಡೋಕ್ಕಾಗುವಂಥ ಆಕ್ಟಿವಿಟಿಗಳನ್ನು ಮಾಡಿ ಪ್ರವಾಸ ಹೋಗೋದು ಪ್ರವಾಸ ಹೋಗೋದು ಅಂದರೆ ಬೇರೆ ದೇಶಕ್ಕೋ ಬೇರೆ ರಾಜ್ಯಕ್ಕೇ ಹೋಗಬೇಕು ಅಂತ ಅಲ್ಲ ಮಕ್ಕಳ ಜೊತೆ ಒಟ್ಟಿಗೆ ಎಲ್ಲಾದ್ರೂ ಹೋಗೋದು ಪ್ರಪಂಚವನ್ನ ಇಬ್ಬರೂ ಸೇರಿ ಬೆರಗಣ್ಣಿನಿಂದ ನೋಡೋದು ಅಂತ ಅದು ಮನೆ ಹತ್ತಿರ ಇರುವಂಥ ಯಾವುದೋ ಜಾಗ ಆಗಿರ್ಬೋದು ಗುಡ್ಡವೋ ಬೆಟ್ಟವೋ ಮೃಗಾಲಯವೋ ಮತ್ತೊಂದು ಏನ್ ಬೇಕಾದರೂ ಆಗಿರಬಹುದು ಆದರೆ ಇಬ್ರು ಒಟ್ಟಿಗೆ ಸೇರಿ ಪ್ರಪಂಚವನ್ನ ನೋಡುವಂಥದ್ದು ಮತ್ತೆ ಪರಸ್ಪರರ ಗ್ರಹಿಕೆಯನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಇದು ಮಾಡಿದಾಗ ಮಗುಗೆ ತನ್ನ ಅಭಿಪ್ರಾಯಕ್ಕೆ ತನ್ನ ನೋಟ ಒಳನೋಟಗಳಿಗೆ ಬೆಲೆ ಇದೆ ಅಂತ ಅನಿಸುತ್ತೆ ಮತ್ತು ಪೇರೆಂಟ್ಸ್ ಮಟ್ಟಿಗೆ ಹೇಳೋದಾದರೆ ಒತ್ತಡ ಕಡಿಮೆ ಆಗುತ್ತೆ ಇನ್ನಷ್ಟು ಮಾತು ಬೇಕು ಅನ್ನುವಂಥ ಪರಿಸ್ಥಿತಿ ಏರ್ಪಡುತ್ತೆ ಈಗಿರುವಂತಹ ಅಯ್ಯೋ ಹೆಂಗಾದರೂ ಕಾನ್ವರ್ಸೇಷನ್ ಅವಾಯ್ಡ್ ಮಾಡಿದ್ರೆ ಸಾಕು ಮಗುಗೆ ನಾನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದರೆ ಅದಷ್ಟೇ ನನ್ನ ಜವಾಬ್ದಾರಿ ಅನ್ನೋದು ಬಿಟ್ಟು ಮಗುವಿನ ಜೊತೆ ಕೊಡುವ ಕೊಳ್ಳುವ ಅಂದರೆ ಮಾಹಿತಿಯ ವಿನಿಮಯದ ವಿಷಯ ವಿನಿಮಯದ ಸಂಬಂಧ ಏರ್ಪಡೋದು ಸಾಧ್ಯ ಆಗುತ್ತೆ ಈ ಬೇಸಿಗೆ ರಜದಲ್ಲಿ ಸಾಧ್ಯವಾದಷ್ಟು ಮಕ್ಕಳ ಜೊತೆ ಕಾಲ ಕಳೆಯೋಣ ಡಿವೈಸ್ಗಳನ್ನು ಪಕ್ಕಕ್ಕಿಟ್ಟು ವಿಚಾರ ವಿನಿಮಯ ವಿಷಯ ವಿನಿಮಯ ಮತ್ತು ಯಾವುದೇ ರೀತಿಯ ಬಯಾಸ್ಗಳಿಲ್ಲದಂತಹ ಒಂದು ಸುಂದರವಾದ ಸಂಭಾಷಣೆ ಪೇರೆಂಟ್ಸ್ ಮತ್ತೆ ಮಕ್ಕಳ ನಡುವೆ ಏರ್ಪಡಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಬೇಸಿಗೆ ರಜಾ ಸಂತೋಷದಾಯಕವಾಗಲಿ ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ